Hello students, welcome to RH Chemistry. So ಇವತ್ತಿನ ವಿಡಿಯೋದಲ್ಲಿ ನಾಟಾ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ ಅನ್ನು ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈ ನಾಟಾ ಎಕ್ಸಾಮ್ ಅನ್ನು ಯಾಕೆ ಬರೀಬೇಕು ಅಂತಂದ್ರೆ ಸೋ ನೀವೇನಾದರೂ ಇಡಿ ದೇಶದಲ್ಲಿ ನಮ್ಮ ದೇಶದಲ್ಲಿ ಆರ್ಕಿಟೆಕ್ಚರ್ ಕೋರ್ಸಸ್ ಗಳನ್ನ ಮಾಡಬೇಕು ಅಂತ ಇದ್ದರೆ ಒಂದು ನೀವು ಜೆಇ ಮೇನ್ ಪೇಪರ್ ಟು BR ಕನ್ನ ಬರೀಬೇಕು, ಇಲ್ಲ ಅಂತಂದ್ರೆ ನಾಟಾ ಎಕ್ಸಾಮ್ ಅನ್ನು ಬರೆದಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಹೇಳಬೇಕು ಅಂತಂದ್ರೆ KEA ಕಡೆಯಿಂದ ಸೋ ನಡೆಯುವಂತ ಕೌನ್ಸೆಲಿಂಗ್ ಅಲ್ಲಿ ನೀವು KCET KEA ಅವರು ನಡೆಸುವಂತ KCET ಎಕ್ಸಾಮಿನೇಷನ್ ಅಲ್ಲಿ P.C.M. ಅಲ್ಲಿ ಔಟ್ ಆಫ್ ಔಟ್ ತಗೊಂಡ್ರು ಕೂಡ ನೀವು ಆರ್ಕಿಟೆಕ್ಚರ್ ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದ ರೀಸನ್ ಫಾರ್ ದಟ್ ಇಸ್ ಸೋ ನಾಟಾ ಎಕ್ಸಾಮಿನೇಷನ್ ಮಾರ್ಕ್ಸ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಅದಕ್ಕೆ ನೀವೇನಾದರೂ BE ಆರ್ಕಿಟೆಕ್ಚರ್ ಮಾಡಬೇಕು ಅಂತ ಇದ್ದರೆ, ನೀವೇನಾದರೂ ಬ್ಯಾಚುಲರ್ ಇನ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಮಾಡಬೇಕು ಅಂತ ಇದ್ದರೆ ಈ ಒಂದು ಎಕ್ಸಾಮ್ ಅನ್ನು ಕಂಪಲ್ಸರಿ ಆಗಿ ಬರೀಲೇಬೇಕಾಗುತ್ತದೆ. ಅಥವಾ BR ಕನ್ನು ಬರೀಬೇಕು ಅಂದ್ರೆ JEE ಮೇನ್ ಪೇಪರ್ 2 ಅನ್ನು ಬರೀಬೇಕು. ಈ ವರ್ಷ ನಾಟಾದವರು 3 ಸಾರಿ ಎಕ್ಸಾಮ್ ಅನ್ನು ತಗೊಳ್ತಾ ಇದ್ದಾರೆ. ಅದು ಕಂಪ್ಲೀಟ್ ಡೀಟೇಲ್ಸ್ ಆಗಿರಬಹುದು, ಡೇಟ್ಸ್ ಆಗಿರಬಹುದು, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೋ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. So correct agi konevarigu video vanna nodi. If you are doing NATA examination this year, iga so NATA examination brochure anta ide, neevu nata.in anta horedu bitte saku Google dalli sigutade. Ee brochure dalli iruvanta ondashtu points galannu nimage heluvanta prayatnavanna martini. Okay, so illi nodabodu. First nodonante illi idu baala important nodi. We will conduct thrice this year, NATA examination thrice this year. Okay, the test shall be conducted on different dates as computer based examination ಅಂತಂದ್ರೆ CBT ಅಂತ ಏನು ನಾವು ಕರೀತೀವಿ. ಸೋ ಅಂದ್ರೆ ಇದು ಆನ್ಲೈನ್ ಟೆಸ್ಟ್ ಆಗಿರ್ತದೆ. ಕ್ಯಾಂಡಿಡೇಟ್ಸ್ ಆರ್ ಅಲೌಡ್ ಟು ಅಪಿಯರ್ ಅಪ್ ಟು 3 NATA ಟೆಸ್ಟ್. ಈ 3 NATA ಟೆಸ್ಟ್ ಅಲ್ಲಿ ಅಪಿಯರ್ ಆದ್ರೆ ಏನು ಮಾಡ್ತಾರೆ ಕರೆಕ್ಟ್ ಆಗಿ ಕೇಳಿಕೊಳ್ಳಿ. In case candidates appear for 2 tests, best of the 2 scores can be valid score. In the case of 3 attempts, valid score shall be average of 2 best scores. Remember, nodi. Hauda? ಅಂದ್ರೆ ನೀವು ಥಿಂಕ್ ಮಾಡಬೇಕು, ನಾನು 2 ಟೆಸ್ಟ್ ಅಲ್ಲಿ ಕೂತ್ಕೊಂಡು 1 ಚಲೋ ಮಾಡ್ಕೊತೀನಿ ಅಥವಾ 3 ಟೆಸ್ಟ್ ಅಲ್ಲಿ ಕೂತ್ಕೊಂಡು 2 ಚಲೋ ಮಾಡ್ಕೊಳ್ಬೇಕು. ಏನಾಗ್ಬಿಡ್ತದೆ, ಒಂದು ಬಹಳ ಚಲೋ ಆಗಿಬಿರ್ತದೆ, ಇನ್ನೊಂದು ಮೀಡಿಯಂ, ಇನ್ನೊಂದು ಬಹಳ ಕಡಿಮೆ ಇರೋದನ್ನ ಬಿಟ್ಬಿಡ್ತಾರೆ. ಬಟ್ ಈ ಮೀಡಿಯಂ ಮತ್ತೆ ಬಹಳ ಚಲೋ ಆಗಿರೋದನ್ನ ಎವರೇಜ್ ತಗೊಂಡಾಗ ನಿಮ್ಮ ಒಂದು ಮಾರ್ಕ್ಸ್ ಎವರೇಜ್ ಗೆ ಬರಬಾರದು. ಅದನ್ನ ಸ್ವಲ್ಪ ಥಿಂಕ್ ಮಾಡಿ. ಸೋ ಈ ಒಂದು ಎಕ್ಸಾಮಿನೇಷನ್ ಅಟೆಂಡ್ ಆಗಿ. ಇನ್ನು ಟೆಸ್ಟ್ ಯಾವಾಗ ಅಂತಂದ್ರೆ ಜೂನ್ 12, ಜುಲೈ 3 ಮತ್ತು ಜುಲೈ 24ಕ್ಕೆ ಟೆಸ್ಟ್ ಅನ್ನು ಇಟ್ಟಿದ್ದಾರೆ. ಗೊತ್ತಿರಲಿ, ಜೂನ್ 12, ಜುಲೈ 3 ಮತ್ತು ಜುಲೈ 24ಕ್ಕೆ ಟೆಸ್ಟ್ ಅನ್ನು ಇಟ್ಟಿದ್ದಾರೆ. The schedule of all these tests will be given as below. ಈಗ ಫಸ್ಟ್ ನಾಟಾ ಎಕ್ಸಾಮಿನೇಷನ್ ಯಾವಾಗ ಅಂತಂದ್ರೆ ಜೂನ್ 12ಕ್ಕೆ ಫಸ್ಟ್ ನಾಟಾ ಎಕ್ಸಾಮಿನೇಷನ್ ಇದೆ. ಸೋ ಸೆಷನ್ 1 ಸೆಷನ್ 2 ಅಂತ ಇರ್ತದೆ. 10 to 1, 9 to 2, 2:30 to 5:30. ಕ್ವೆಶ್ಚನ್ 125 ಕ್ವೆಶ್ಚನ್ಸ್ ಇರ್ತದೆ. 200 ಮಾರ್ಕ್ಸ್ ಇರ್ತದೆ. July 3rd second NATA examination ಇರ್ತದೆ, ಸೇಮ್ ಪ್ಯಾಟರ್ನ್. July 24th third NATA examination ಇರ್ತದೆ, ಸೇಮ್ ಪ್ಯಾಟರ್ನ್. ಹಾಗಾದ್ರೆ ಈ ಟೆಸ್ಟ್ ಅಲ್ಲಿ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರ್ತದ ಅಂತಂದ್ರೆ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ, ಓನ್ಲಿ ಸೆಲೆಕ್ಷನ್ ಇರ್ತದೆ. ಯಾಕಂದ್ರೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದಕ್ಕೆ. ಅದ್ರ ಯಾವ ಟೈಪ್ ಕ್ವೆಶ್ಚನ್ಸ್ ಇರ್ತದ ಅಂತಂದ್ರೆ MCQs ಇರಬಹುದು, ಮಲ್ಟಿಪಲ್ ಸೆಲೆಕ್ಟ್ ಟೈಪ್ ಇರಬಹುದು, ಪ್ರಿಫರೆನ್ಷಿಯಲ್ ಚಾಯ್ಸ್ ಟೈಪ್ ಇರಬಹುದು, ನ್ಯೂಮರಿಕಲ್ ಆನ್ಸರ್ ಟೈಪ್, ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಇರ್ತದೆ. These questions may carry 1 mark, 2 mark, 3 mark and 125 questions have to be answered in 180 minutes. Preferentially English language dalli irutade. Adadmele ee aptitude test yeneyanna indicate martide andre include agiruttade antandre diagrammatic reasoning, numerical reasoning, verbal reasoning, inductive reasoning, situational judgment, logical reasoning, abstract reasoning anta irutade. ಇದಕ್ಕೆ ನಿಮಗೆ ಆನ್ಲೈನ್ ದಲ್ಲಿ ಬುಕ್ಸ್ ಕೂಡ ಸಿಗ್ತದ. ನಾಟಾ ಪ್ರಿಪೇರ್ ಆಗೋದಕ್ಕೆ ಯು ಕ್ಯಾನ್ ಬೈ ದಟ್ ಅಂಡ್ ಪ್ರಿಪೇರ್. ಕ್ವೆಶ್ಚನ್ ಕುಡ್ ಬಿ ಆಸ್ಕ್ಡ್ ಇನ್ ವೇರಿಯಸ್ ಟಾಪಿಕ್ಸ್ ದಟ್ ಅಸೆಸ್ ಕ್ಯಾಂಡಿಡೇಟ್ಸ್ ಆನ್ ಬೇಸಿಕ್ ಕಾನ್ಸೆಪ್ಟ್ ಇನ್ ಮ್ಯಾಥಮೆಟಿಕ್ಸ್ ಇರಬಹುದು, ಫಿಸಿಕ್ಸ್ ಆ್ಯಂಡ್ ಜಾಮೆಟ್ರಿ, ಲ್ಯಾಂಗ್ವೇಜ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಸೊ ಎಲಿಮೆಂಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಡಿಸೈನ್, ಅಸ್ಥೆಟಿಕ್ ಸೆನ್ಸಿಟಿವಿಟಿ, ಕಲರ್ ಥಿಯರಿ, ಲ್ಯಾಟರಲ್ ಥಿಂಕಿಂಗ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ವಿಜುವಲ್ ಪರ್ಸೆಪ್ಷನ್ ಆ್ಯಂಡ್ ಕಾಗ್ನಿಷನ್, ಸೊ ಗ್ರಾಫಿಕ್ಸ್ ಆ್ಯಂಡ್ ಇಮ್ಯಾಜರಿ, building anatomy, architecture vocabulary, basic technologies of building construction and knowledge of material, general knowledge and current affairs, etc. will be included. ಇದರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಒಂದು ಸೆಪರೇಟ್ ಬುಕ್ಸ್ ಸಿಗ್ತದೆ ಅರಿಯನ್ ಪಬ್ಲಿಕೇಶನ್ ಇರಬಹುದು MTG ಪಬ್ಲಿಕೇಶನ್ ಕಡೆಯಿಂದ so you can purchase that and you can prepare if you are seriously thinking about architecture course ಅದಾದ ಮೇಲೆ ಇನ್ನು ನೆಕ್ಸ್ಟ್ ಅಂತಂದ್ರೆ ನೀವು ಸೆಕೆಂಡ್ PUC ಅಲ್ಲಿ ಇದ್ದವರು ಮಾತ್ರ ಬರೆಯಬಹುದು ಫಸ್ಟ್ PUC ದಾಟಿ ಈಗ ಸೆಕೆಂಡ್ PUC ಬಂದವರು ಬರೆಯಲಿಕ್ಕೆ ಬರೋದಿಲ್ಲ so ಇದಾದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಇವೆಲ್ಲವನ್ನೂ ಕೂಡ ಹೇಳಿದ್ದಾರೆ ಇಲ್ಲಿ ನೋಡಬಹುದು ಫೋಟೋಗ್ರಾಫ್ ಇಮೇಜ್ ಏನು ಇರಬೇಕು ಸಿಗ್ನೇಚರ್ ಇಮೇಜ್ ಏನು ಇರಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫೀ ಡೀಟೇಲ್ಸ್ ಅನ್ನು ಕರೆಕ್ಟ್ ಆಗಿ ನೋಡಿಕೊಳ್ಳಿ ಫಾರ್ ಎನಿ ಒನ್ ಇಂಡಿವಿಜುವಲ್ ಟೆಸ್ಟ್ ಅನ್ನು ನೀವು ಬರೀತೀರಿ ಅಂತಂದ್ರೆ ಕರೆಕ್ಟ್ ಆಗಿ ನೋಡಿ ಎನಿ ಒನ್ ಇಂಡಿವಿಜುವಲ್ ಟೆಸ್ಟ್ ಅನ್ನು ಬರೀತೀರಿ ಯಾವುದಕ್ಕೆ ಬೇಕಾದರೂ ಬರೀಬಹುದು 2000 for male 1500 for female 1500 for male SCSTPWD 1500 for female SCSTPWD if you are writing any two tests remember ಅದರ ಡಬಲ್ ನೀವು ಮೂರು ಟೆಸ್ಟ್ ಬರೀತೀರಿ ಅಂತಂದ್ರೆ 3 times ಕೊಡುವಂತ ಅವಶ್ಯಕತೆ ಇಲ್ಲ ನಿಮಗೆ ಒಂದು 600 ರೂಪಾಯಿ ಸೇವ್ ಆಗ್ತದೆ 5400 ರೂಪಾಯಿ ಕೊಟ್ಬಿಟ್ಟು ಪೇ ಮಾಡಿ ಸೋ ನೀವು ಅಟೆಂಡ್ ಆಗಬಹುದು ಸೋ ಇದು ಫೀ ಸ್ಟ್ರಕ್ಚರ್ ಇದಾದ ಮೇಲೆ ಮುಂದೆ ಯಾವ್ಯಾವಾಗ ಡೇಟ್ಸ್ ಅವೈಲೇಬಿಲಿಟಿ ಇದೆ ಅಂದ್ರೆ ಇವೆಲ್ಲ ನೀವು ಓದ್ಕೊಳ್ಳಬೇಕಾಗುತ್ತದೆ ರೈಟ್ ಸೋ ಚಾಯ್ಸ್ ಆಫ್ ದ ಟೆಸ್ಟ್ ಎಕ್ಸಾಮಿನೇಷನ್ ಯಾವ ಯಾವ ರೀತಿ ತುಂಬಬೇಕು ಯಾವ ಯಾವ ಸಿಟೀಸ್ ಇದೆ ಎಕ್ಸಾಮ್ ನಡೆಯುವಂತದ್ದು ಎಲ್ಲವನ್ನೂ ಕೂಡ ಹೇಳಿದ್ದಾರೆ ಇಲ್ಲಿ ಶೆಡ್ಯೂಲ್ ಬಗ್ಗೆ ಹೇಳ್ತೀನಿ ನಾನು ಫಸ್ಟ್ ನೋಡಿ ಫಸ್ಟ್ ಟೆಸ್ಟ್ ಶೆಡ್ಯೂಲ್ ಟು ಬಿ ಹೆಲ್ಡ್ ಆನ್ ಜೂನ್ 12 ಇರುವಂತ ಎಕ್ಸಾಮ್ ಗೆ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕೋದಕ್ಕೆ 8th ಏಪ್ರಿಲ್ ಅಂದ್ರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ End of registration 23rd May. 23rd May end ಆಗ್ತದೆ fees payment to image upload ಎಲ್ಲದೂ ಕೂಡ 23rd confirmation page printing ಕೂಡ 23rd candidates correction window ಕೂಡ 19th to 23rd okay ಅದಾದ್ಮೇಲೆ publication of downloadable admit card 7th June ಇರ್ತದೆ date and time of the examination 12th June ಇರ್ತದೆ result 20ನೇ ತಾರೀಕಿಗೆ announce ಆಗ್ತದೆ ಇನ್ನು ಜುಲೈ 3 ಕ್ಕೆ ಇರುವಂತ ಎಕ್ಸಾಮ್ ಗೆ ನೀವು ಅಟೆಂಡ್ ಆಗಬೇಕು ಅಂತಂದ್ರೆ ಸೋ ಅದಕ್ಕೂ ಕೂಡ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ಬಟ್ ರೆಜಿಸ್ಟ್ರೇಷನ್ ಏನಿದೆ 20 ಜೂನ್ ತನಕನೂ ಕೂಡ ಮಾಡಬಹುದು ಅಂದ್ರೆ ನೀವು ಫಸ್ಟ್ ಎಕ್ಸಾಮ್ ಬರೆದು ಬಿಟ್ಟು 23ನೇ ತಾರೀಕಿಂದ ಅಂದ್ರೆ 8th ಏಪ್ರಿಲ್ ಇಂದ 23rd ಮೇ ತನಕ ಟೈಮ್ ಇದೆ ಹೌದಾ ಇದಾದ ಮೇಲೆ ನೀವು ಜೂನ್ 12th ಗೆ ಎಕ್ಸಾಮಿನೇಷನ್ ಕೂಡ ಅಟೆಂಡ್ ಆಗಬಹುದು ಅದಾದ ಮೇಲೂ ಕೂಡ ನಿಮಗೆ ಲಾಸ್ಟ್ ಡೇ 20th ಜೂನ್ ತನಕ ಇರ್ತದೆ ಡೋಂಟ್ ವರಿ ಅದಾದ ಮೇಲೆ ಎಕ್ಸಾಮಿನೇಷನ್ 3rd ಜೂಲ್ ಇರ್ತದೆ ರಿಸಲ್ಟ್ ನೋಡಿ 13th ಜೂಲ್ ಅನೌನ್ಸ್ ಮಾಡ್ತಾರೆ ಇನ್ನು ಮೂರನೇ ಸೆಷನ್ ಏನಿದೆ ಜುಲೈ 24th ಗೆ ಇರೋದು ಅದಕ್ಕೆ ಲಾಸ್ಟ್ ಡೇಟ್ ಫಾರ್ ರೆಜಿಸ್ಟ್ರೇಷನ್ ಇಸ್ 11th ಜುಲೈ 2022 ಇಮೇಜ್ ಅಪ್ಲೋಡ್ ಫೀ ಪೇಮೆಂಟ್ ಕನ್ಫರ್ಮೇಷನ್ ಪೇಜ್ ಡೌನ್ಲೋಡ್ ಇವೆಲ್ಲ ಕೂಡ ಲಾಸ್ಟ್ ಡೇಟ್ 11th ಜುಲೈ ಇದೆ ಅದಾದ ಮೇಲೆ ಕರೆಕ್ಷನ್ 9th ಇಂದ 11th ಇದೆ ಅದಾದ ಮೇಲೆ ಡೇಟ್ ಅಂಡ್ ಟೈಮ್ ಆಫ್ ದಿ ಎಕ್ಸಾಮಿನೇಷನ್ 24th ಜುಲೈ ಇದೆ A publication of result 3rd August 2022 ಇದೆ so ಇದಿಷ್ಟು ನಾಟಾ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ so ನಿಮಗೆ ಸಹಾಯ ಆಯಿತು ಅಂತ ಅನ್ಕೋತೀನಿ ಹಾಗೆ ಏನಾದರೂ ಆಗಿದ್ರೆ ನೀವು ಏನಾದರೂ ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡ್ತಾ ಇದ್ದ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ